ನಮಸ್ಕಾರ ಎಲ್ಲರಿಗೂ, ಮದರ್ಸ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ 10 ನಿಮಿಷದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಹುರಿಗಡಲೆ ಸ್ವೀಟನ್ನು ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೈಸೂರು ಪಾಕ್ನಷ್ಟೇ ಸಾಫ್ಟ್ ಆಗಿರುವಂತಹ ಸ್ವೀಟ್ ಇದು, ತುಂಬ ರುಚಿಯಾಗಿರುತ್ತೆ, ಬೇಗನೆ ಮಾಡ್ಬೋದು. ಬನ್ನಿ ಹಾಗಾದರೆ ಈ ಪುಟಾಣಿ ಸ್ವೀಟನ್ನು ಹೇಗೆ ಮಾಡಿದೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಸ್ಟವನ್ನು ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಹುರಿಗಡಲೆನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು, ಜಾಸ್ತಿ ಹುರ್ಕೊಳ್ಬೇಡಿ. 4-5 ನಿಮಿಷ ಆದರೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಹುರಿಗಡಲೆನ ಈ ರೀತಿ ಹುರ್ಕೊಳ್ಳೋದ್ರಿಂದ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಈ ಥರ ಹುರ್ಕೊಳ್ಬೇಕು. ನೋಡಿ, ಈ ಥರ ಹುರ್ಕೊಂಡಾಗಿದೆ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿದರೆ ಆಯಿತು. ನೆಕ್ಸ್ಟ್, ಇವಾಗ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದನ್ನೀಗ ಈ ಥರ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆಯೇ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ 1 ಕಪ್ ಬೆಲ್ಲಗೆ 1 ಕಪ್ ನೀರನ್ನು ಹಾಕಿಬಿಟ್ಟು ಈ ಬೆಲ್ಲವನ್ನು ಕರಗಿಸ್ಕೋಬೇಕು. ಆಮೇಲೆ ಇದನ್ನು ಶೋಧಿಸ್ಕೊಂಡು ನಾವು ಆ ಸ್ವೀಟಿಗೆ ಹಾಕ್ಕೊಂಡ್ರೆ ಆಯಿತು. ಪೂರ್ತಿಯಾಗಿ ಕರಗಬೇಕು, ಪಾಕ ಬರುವ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಇದನ್ನು ಹುರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪುಡಿಯಾಗಬೇಕು, ನೈಸಾಗಿ ತರಿತರಿಯಾಗಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ. ಈಗ ಬೆಲ್ಲ ಕೂಡ ನೀರಲ್ಲಿ ಚೆನ್ನಾಗಿ ಕರಗಿದೆ. ಇದನ್ನೀಗ ಈ ಥರ ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪ್ಯಾನಿಗೆ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಾಗ ಹುರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ತಿರುಗಿಸ್ತಾನೇ ಇರಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದನ್ನು ಈ ಥರ ಮಿಕ್ಸ್ ಮಾಡ್ತಾನೇ ಇರಿ. ತಳ ಹಿಡಿಯೋದಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ನಾನು ಪೂರ್ತಿ ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಬೋದು, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲ. ಅದರಿಂದ ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಪರಿಮಳ ಇರುತ್ತೆ, ಹಾಗೆಯೇ ರುಚಿನೂ ಇರುತ್ತೆ. ನೋಡಿ, ಇವಾಗ ಬೆಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಪ್ಯಾನಿಗೆ ಅಂಟ್ಕೋಬಾರ್ದು, ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಸ್ವಲ್ಪನೂ ಪ್ಯಾನಿಗೆ ಅಂಟ್ಕೊಂಡಿಲ್ಲ. ಈ ಥರ ಆಗಬೇಕು, ಸ್ವಲ್ಪ ಪ್ಯಾನಿಗೆ ಅಂಟ್ಕೋಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಇದನ್ನು ನಾನು ಒಂದು ಗ್ಲಾಸ್ ಬೌಲ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಟೀಲ್ನ ಪಾತ್ರೆ ಕೂಡ ತೊಗೊಳ್ಬೋದು. ನಾನಿಲ್ಲಿ ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೋಡಿ, ಈ ಥರ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟಿಗೆ ಹಾಕ್ಕೊಳ್ಳುವಾಗ ನೀವು ನೋಡ್ಬೋದು, ಸ್ವಲ್ಪ ಇದಕ್ಕೆ ಅಂಟ್ಕೊಂಡಿಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡುವಾಗ ತುಂಬ ಸಾಫ್ಟಾಗಿ ಕಟ್ಟಾಗುತ್ತೆ. ಮೈಸೂರು ಪಾಕ್ ಇದ್ದಲ್ಲ ಅದೇ ಥರ ಸಾಫ್ಟಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸಾಫ್ಟಾಗಿದೆ. ನೋಡಿ, ತುಂಬಾ ಸುಲಭವಾಗಿ ಮಾಡ್ಬೋದು. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.